Vasanta Kavita Shrikar K.C. Reddy, daughter-in-law of K.C. Reddy, who was the first chief minister of our state. K.C. Reddy oru 5/5/1902 alli huttidru. Aa huttad mele avarge odadralli tumba aasakti ittu. 10th standard 8th 9th 10th nam Bangalore London missional complete maadi 10th standard alli avarge scholarship barutte 10 rupees scholarship. He gets the 4th rank. ಅದಾದ ಮೇಲೆ ಅವರು ಪಿ ಯು ಮಾಡ್ತಾರೆ. ಆಮೇಲೆ ಆನಿ ಬೆಸೆಂಟ್ ಅವರು ಇನ್ಫ್ಲೂಯೆನ್ಸ್ ಮೇಲೆ ಅವರು ಮೆಡ್ರಾಸಿಗೆ ಮೂವ್ ಆಗಿ ಮೆಡ್ರಾಸ್ ಕಾಲೇಜಲ್ಲಿ ಓದ್ತಾರೆ. ಅಲ್ಲೂ ಅವರು ಚೆನ್ನಾಗಿ ಮಾಡಿ ಎಲ್ಲ ಮುಂದೆ ಬಂದಮೇಲೆ ಆನಿ ಬೆಸೆಂಟ್ ಅವ್ರು ಹೇಳ್ತಾರೆ, ನೀನು ಇದರಲ್ಲಿ ಯಾಕೆ ಮಾಡ್ತಿದ್ಯಾ, ಜನರಿಗೆ ಸೇವೆ ಮಾಡೋದ್ರಲ್ಲಿ ಕಮ್ ಆ್ಯಂಡ್ ಜಾಯಿನ್ ಅಸ್ ಅಂತ ಹೇಳ್ತಾರೆ. 1926 ಕೆ ಸಿ ರೆಡ್ಡಿ ಅವರು ಓದ್ತಿರುವಾಗ, ಅವ್ರು ಪ್ರಾಕ್ಟೀಸ್ ಮಾಡ್ತಿರುವಾಗ, ಅವ್ರು ಲಾ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಅವಾಗ ಪ್ರಾಕ್ಟೀಸ್ ಮಾಡ್ತಿರುವಾಗ ಗಾಂಧೀಜಿ ಅವರು ವಿಶ್ರಾಂತಿಗೆ ಅಂತ ಹಿ ಗೋಸ್ ಟು ನಂದಿ ಹಿಲ್ಸ್. ಅವಾಗ ಅವ್ರ ಬಗ್ಗೆ ತುಂಬ, ಆಗಿನ ನ್ಯೂಸ್ ಪೇಪರ್ ಎಲ್ಲ ಕಡಿಮೆ ಇತ್ತು, ಟಿ ವಿ ಎಲ್ಲ ಇರಲಿಲ್ಲ, ಬಟ್ ಅವ್ರ ಬಗ್ಗೆ ತುಂಬ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅವ್ರನ್ನ ಮೀಟ್ ಮಾಡಲೇಬೇಕು ಅಂತ ಅವರು ನಂದಿ ಹಿಲ್ಸ್ಗೆ ಹೋಗಿ ಅವ್ರನ್ನ ಭೇಟಿ ಮಾಡ್ತಾರೆ. ಅವ್ರನ್ನ ಭೇಟಿ ಮಾಡಿ ಪ್ಲಸ್ ಅವ್ರನ್ನ ಅವ್ರ ಊರಿಗೆ ಕರ್ಕೊಂಡು ಬಂದು ಅವ್ರ ಊರಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ, ಹೌ ಲೇಬರ್ಸ್ ಹ್ಯಾಡ್ ದ ಪ್ರಾಬ್ಲಮ್ಸ್ ಅಂತ ಹೇಳಿ ಅವ್ರನ್ನ ಕರೆಸ್ಕೋತಾರೆ. ಅವ್ರ ಊರಿಗೆ ಕರ್ಕೊಂಡು ಬಂದು ಜನರ ಜೊತೆ ಎಲ್ಲ ಭೇಟಿ ಮಾಡಿ ಅದಕ್ಕೂ ಎಷ್ಟೋ ಕಷ್ಟಪಟ್ಟು ದೇ ಕಲೆಕ್ಟ್ ಫಂಡ್ಸ್ ಫಾರ್ ದಟ್. ಸೊ ಕೆ ಸಿ ರೆಡ್ಡಿ ಅವರು ಈಗಿರ ಕಾಲದಲ್ಲಿ ಹೆಂಗೆ ಫಂಡ್ಸ್ ಕಲೆಕ್ಟ್ ಮಾಡ್ತಿದ್ರು, ಆಗಿನ ಕಾಲದಲ್ಲಿ ಹೆಂಗೆ ಫಂಡ್ಸ್ ಕಲೆಕ್ಟ್ ಮಾಡ್ತಿದ್ರು, ದೆರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಅವಾಗ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಫ್ರಮ್ ಅ ಹೌಸ್ ವೇರ್ ಇನ್ಫ್ಲೂಯೆನ್ಸ್ಡ್ ಬೈ ಮಿಸ್ಟರ್ ಗಾಂಧಿ, ಅವ್ರು ಬರ್ತಿದ್ದಾರೆ ಅಂತ ಸಂತೋಷದಲ್ಲಿ ಅವ್ರು ಬರಬೇಕು ಅಂತ ಹೇಳಿ ಮನೆ ಮನೆಗೆ ಹೋಗಿ ಅವ್ರ ಹತ್ರ ಎಲ್ಲರ ಹತ್ರ ಫಂಡ್ಸ್ ಕಲೆಕ್ಟ್ ಮಾಡಿ ಅವ್ರನ್ನ ಬರೆಸ್ಕೊಳ್ತಾರೆ ಅವ್ರ ಊರಿಗೆ. ಅವಾಗ ಅವ್ರ ಪ್ರಾಬ್ಲಮ್ಸ್ ಎಲ್ಲ ನೋಡಿ ಇವ್ರಿಗೂ ಇನ್ಫ್ಲೂಯೆನ್ಸ್ ಆಗಿ ಹಿ ಫೈಟ್ಸ್ ಫಾರ್ ದ ಲೇಬರರ್ಸ್, ದಟ್ಸ್ ಹೌ ಹಿ ಸ್ಟಾರ್ಟೆಡ್. ಈ ಥರ ಆಗ್ತಿರುವಾಗ 1927 ಅವರು ಅವ್ರ ಜನರಿಗೋಸ್ಕರ ಹೋರಾಡೋದನ್ನು ಶುರು ಮಾಡ್ತಾರೆ. ಸೊ 1927-37 ಹಿ ಫೈಟ್ಸ್ ಫಾರ್ ದ ಪೀಪಲ್ ಆಫ್ ದ ಕೋಲಾರ್, ವಾಟ್ ಆಲ್ ಪ್ರಾಬ್ಲಮ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಆಲ್. ಹಿ ವಾಸ್ ಅ ಪ್ರಜಾಪಕ್ಷ ಪ್ರಜಾಮಿತ್ರ ಅಂತ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಪ್ರಜಾಪಕ್ಷ ಅಂತ ಸ್ಟಾರ್ಟ್ ಮಾಡ್ತಾರೆ, ಇನ್ನೊಂದು ಆರ್ಗನೈಸ್ ಜೊತೆ ಸೇರಿಕೊಂಡು ಪ್ರಜಾ ಸಂಯುಕ್ತ ಪಕ್ಷ ಅಂತಲೂ ಸ್ಟಾರ್ಟ್ ಮಾಡಿ ದೇ ಕಮ್ ಫಾರ್ವರ್ಡ್ ಇನ್ ದ್ಯಾಟ್. 1937 ಮತ್ತೆ ಗಾಂಧೀಜಿ ಅವ್ರು ಬಂದು ಭೇಟಿ ಮಾಡಿದಾಗ ಈ ಎಲ್ಲ ಡಿಸ್ಕಷನ್ಸು ಅವ್ರ ಹತ್ರ ಮಾಡಿ ಹೆಂಗೆ ಗೌರ್ಮೆಂಟ್ ವರ್ಕ್ ಆಗ್ತಿತ್ತು, ಆವಾಗಿದ್ದ ಬ್ರಿಟಿಷ್ ಕೆಳಗಡೆ ಹೆಂಗೆ ಎಲ್ಲ ಕಡೆ ಪ್ರಾಬ್ಲಮ್ಸ್ ಎಲ್ಲ ಆಗ್ತಿತ್ತು. ಸೊ ಹಿ ಫಾಟ್ ಫಾರ್ ದ ನೀಡಿ ಆ್ಯಂಡ್ ದ ಪುವರ್ ಪೀಪಲ್ ಆಲ್ವೇಸ್. ಸೊ 1937 ಇನ್ಫ್ಲೂಯೆನ್ಸ್ ಆಗಿ ಎಲ್ಲ ಪಾಲಿಟಿಕ್ಸಲ್ಲಿ ಹಿ ವಾಸ್ ವರ್ಕಿಂಗ್ ಫಾರ್ ದ ಪೀಪಲ್ ಆ್ಯಕ್ಚುಲಿ. ಅವಾಗ ಪಾಲಿಟಿಕ್ಸ್ ಅಂತಲೇ ಇರಲಿಲ್ಲ, ಬಿಕಾಸ್ ಅಲ್ಲಿ ರಾಜಕೀಯನೇ ಇರ್ತಿಲ್ಲ, ದೇ ಆಲ್ ಯೂಸ್ ಟು ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಇರ್ರೆಸ್ಪೆಕ್ಟಿವ್ ಆಫ್ ದ ಡಿಫ್ರೆಂಟ್ ಸ್ಟೇಟ್ಸ್. ಬಟ್ ಕರ್ನಾಟಕ ಸ್ಟೇಟ್ ವಾಸ್ ರೂಲ್ಡ್ ಅಂಡರ್ ಮೈಸೂರು ಮಹಾರಾಜ ಒಡೆಯರ್ ಜೈ ಚಾಮರಾಜೇಂದ್ರ ಒಡೆಯರ್. ಅವರು ನಮಗೆಲ್ಲ ಇಂಡಿಪೆಂಡೆನ್ಸ್ ಬಂದಿದ್ದು 1947, ಬಟ್ ಕರ್ನಾಟಕಕ್ಕೆ ಎಸ್ಪೆಷಲಿ ಅವಾಗ ಅಂತ ಮೈಸೂರು ಕರೀತಿದ್ವಿ, ಕರ್ನಾಟಕಕ್ಕೆ September 24, 1947 ಬಂತು. ಯಾಕಂದರೆ ಇಡೀ ದೇಶಕ್ಕೆ ಇಂಡಿಪೆಂಡೆನ್ಸ್ ಬಂದಾಗ ನಮ್ಮ ಮೈಸೂರು ಮಹಾರಾಜ ಅವರು ಇನ್ನೂ ಒಪ್ಕೊಳ್ಳಿಲ್ಲ, ಅವರೇ ರೂಲ್ ಮಾಡಬೇಕು, ಮೊನಾರ್ಕಿ ರೂಲ್ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ರು. ಬಟ್ ಕೆ ಸಿ ರೆಡ್ಡಿ ಅವ್ರನ್ನ ನೆಹರು ಮತ್ತು ಗಾಂಧೀಜಿ ಅವರು ಇಬ್ಬರು ಇವ್ರನ್ನ ಕಾಂಗ್ರೆಸ್ ಚೀಫ್ ವಿಪ್ಪಗೆ ಮಾಡಿ ಮೈಸೂರು ಮಹಾರಾಜ ಹತ್ರ ಇಂಟ್ರ್ಯಾಕ್ಷನ್ ಮಾಡಿ ನಾವು ಎಲ್ಲ ಕಡೆ ಗೌರ್ಮೆಂಟ್ ಫಾರ್ಮ್ ಮಾಡ್ತಿದ್ವಿ, ಈವನ್ ಇನ್ ಕರ್ನಾಟಕ ವಿ ಶುಡ್ ಫಾರ್ಮ್ ದ ಗೌರ್ಮೆಂಟ್ ಅಂತ ಹೇಳಿ ಅವ್ರ ಹತ್ರ ಕಳಿಸಿ ಅವ್ರ ಜೊತೆ ಮಾತಾಡ್ಕೊಂಡು 45 ಮೈಸೂರು ಚೆಲ್ಲೋ 43 ಮೈಸೂರು ಚೆಲ್ಲೋ ಅಂತ ಪ್ರೋಗ್ರಾಮ್ ಮಾಡ್ತಾರೆ. ಆ ಪ್ರೋಗ್ರಾಮಲ್ಲಿ ಸ್ಟ್ರೈಕ್ ಮಾಡಿ ಹಂಗರ್ ಸ್ಟ್ರೈಕ್ ಎಲ್ಲ ಮಾಡಿದ ಮೇಲೆ ಮೈಸೂರು ಮಹಾರಾಜ ಅವರು ಒಪ್ಕೊಂಡು ದೆ ಗಿವ್ ದಟ್ ಯು ಕ್ಯಾನ್ ಫಾರ್ಮ್ ಯುವರ್ ಓನ್ ಗೌರ್ಮೆಂಟ್ ಅಂತ. September 24 ಇಸ್ ವೆನ್ ವಿ ಫಾರ್ಮ್ಡ್ ದ ಗೌರ್ಮೆಂಟ್ ಪೀಪಲ್ ಮಾಡ್ಬೋದು ಅಂತ. ಅಕ್ಟೋಬರ್ ಅಲ್ಲಿ ಕೆ ಸಿ ರೆಡ್ಡಿ ಅವ್ರಿಗೆ ಇಷ್ಟು ಕೆಲಸ ಕೆ ಸಿ ರೆಡ್ಡಿ ಅವ್ರ ಸಹಾಯದಿಂದನೇ ಆಯಿತು ಒಡೆಯರ್ ಹತ್ರ ಮಾತಾಡಿ ಅಂತ ಇಮ್ಮಿಡಿಯೇಟಾಗಿ ನೆಹರು ಮತ್ತು ಗಾಂಧೀಜಿ ಅವರು ಕೆ ಸಿ ರೆಡ್ಡಿನ ಚೀಫ್ ಮಿನಿಸ್ಟ್ರಾಗಿ ಮಾಡ್ತಾರೆ. ಒನ್ ಥಿಂಗ್ ನಾವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಅಂದರೆ ಮೊನಾರ್ಕಿ ಮತ್ತು ಬ್ರಿಟಿಷ್ ಕೆಳಗಡೆ ಇದ್ದಾಗ ಹೌ ಡು ವಿ ಫಾರ್ಮ್ ದ ಗೌರ್ಮೆಂಟ್, ವಿ ಆರ್ ಇನ್ ದ ಬೇಸಿಕ್ ಸ್ಟೇಜ್, ಹೌ ಡಿಫಿಕಲ್ಟ್ ಇಟ್ ಇಸ್ ಟು ಫಾರ್ಮ್ ದ ರೂಲ್ಸ್ ಅಂಡ್ ದ ರೆಗ್ಯುಲೇಷನ್ಸ್ ಫಾರ್ ಅ ಸ್ಟೇಟ್. ಬಟ್ ಸ್ಟಿಲ್ ಕೆ ಸಿ ರೆಡ್ಡಿ ಆ್ಯಂಡ್ ಹಿಸ್ ಆಲ್ ಮಿನಿಸ್ಟರ್ಸ್ ಕ್ಯಾಬಿನೆಟ್ ಮಿನಿಸ್ಟರ್ ಆ್ಯಂಡ್ ಆಲ್ ಎಮ್ ಎಲ್ ಎಸ್ ಕಮ್ ಟುಗೆದರ್ ಆ್ಯಂಡ್ ದೇ ಫಾರ್ಮ್ ದ ರೂಲ್ಸ್, ದೇ ಫಾರ್ಮ್ ಆಲ್ ದ ಪಾಲಿಸೀಸ್ ಫಾರ್ ದ ಪೀಪಲ್, ಏನೇನು ಮಾಡಬೇಕು ಅಂತ. ಪ್ಲಸ್ 1947 ಕೆ ಸಿ ರೆಡ್ಡಿ ಚೀಫ್ ಮಿನಿಸ್ಟರ್ ಆದಮೇಲೆ ವಾಟ್ ಆಲ್ ಈಸ್ ದ ವರ್ಕ್ ಹೀ ಈಸ್ ಡನ್, ಒನ್ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ವರ್ಕ್ ಇಸ್ ಎಲ್ಲರಿಗೂ
ಜಾಗ ಇಲ್ಲ ಅಸೆಂಬ್ಲಿಯಲ್ಲಿ ಕೂರಕ್ಕೆ. ಒಂದು ಟೌನ್ ಹಾಲ್ ಅಲ್ಲಿ ಹತ್ರ ಮಾಡ್ತಿದ್ರು, ಇನ್ನೊಂದು ಮೈಸೂರಲ್ಲಿ. ಎರಡು ಕಡೆ ಶಿಫ್ಟ್ ಮಾಡ್ಕೊಂಡು ಮಾಡ್ತಿದ್ರು, ಕೌನ್ಸಿಲು ಅಸೆಂಬ್ಲಿ ಅಂತ. ಬಟ್ ಲೇಟರ್ ಆನ್ ದೇ ಡಿಸೈಡೆಡ್ ವಿ ನೀಡ್ ಒನ್ ಪ್ಲೇಸ್ ವೇರ್ ಆಲ್ ದ ಮೆಂಬರ್ಸ್ ಆಫ್ ದಿ ಅಸೆಂಬ್ಲಿ ಕೆನ್ ಸಿಟ್, ಕೌನ್ಸಿಲ್ ಅಸೆಂಬ್ಲಿ ಎಲ್ಲರೂ ಕೂರಂಗೆ ಒಂದು ಜಾಗ ಬೇಕು ಅಂತ. ಕೆ ಸಿ ರೆಡ್ಡಿ ಅವರು ಬ್ಲೂ ಪ್ರಿಂಟ್ ಮಾಡಿಸಿ ಅದಕ್ಕೆ ಜಾಗ ಸೆಲೆಕ್ಟ್ ಮಾಡಿ 1951 ಜುಲೈ 13th ಫೌಂಡೇಶನ್ ಸ್ಟೋನ್ ಹಾಕ್ತಾರೆ. ಫಸ್ಟ್ ಸಿ ಎಮ್ ಆಫ್ ಕರ್ನಾಟಕ ಕೆ ಸಿ ರೆಡ್ಡಿ ವಿತ್ ಫಸ್ಟ್ ಪಿ ಎಮ್ ಆಫ್ ಆರ್ ಇಂಡಿಯಾ ಪಂಡಿತ್ ಜವಾಹರ್ಲಾಲ್ ನೆಹರು ಇವರಿಬ್ಬರು ಸೇರ್ಕೊಂಡು ಫೌಂಡೇಶನ್ ಕಲ್ಲನ್ನು ಹಾಕ್ತಾರೆ. ಫೌಂಡೇಶನ್ ಕಲ್ ಹಾಕಿದ ಮೇಲೆ 1951-52 ಅವ್ರ ಟರ್ಮ್ ಮುಗಿಯತ್ತೆ. ಬಟ್ ಅವ್ರ ಟರ್ಮ್ ಮುಗಿಯೋಕ್ಕೆ ಮೊದಲು ನನಗೆಲ್ಲಿ ಇನ್ಫ್ಲೂಯೆನ್ಸ್ ಆಯಿತು, ವೈ ಐ ವಾಂಟೆಡ್ ಟು ವರ್ಕ್ ಫಾರ್ ಕೆ ಸಿ ರೆಡ್ಡಿ, ವೈ ಐ ಶುಡ್ ಫೈಟ್ ಸಮಥಿಂಗ್ ಫಾರ್ ಕೆ ಸಿ ರೆಡ್ಡಿ ಅನ್ನೋದು 3-4 ಇಶ್ಯೂಸ್. ಒನ್ ಇಶ್ಯೂ ವಾಸ್ ವಿಧಾನಸೌಧ ಫೌಂಡೇಶನ್ ಸ್ಟೋನ್ ಹಾಕಿದವ್ರಿಗೆ ವಿಧಾನಸೌಧದಲ್ಲಿ ಜಾಗ ಯಾಕೆ ಇನ್ನೂ ಕೊಟ್ಟಿಲ್ಲ. ದೇ ಹ್ಯಾವ್ 4-5 ಚೀಫ್ ಮಿನಿಸ್ಟರ್ ಸ್ಟ್ಯಾಚ್ಯೂ ಆಲ್ರೆಡಿ ಪುಟ್. ಕೆಂಗಲ್ ಹನುಮಂತಯ್ಯ ಇಸ್ ಡನ್ ಅ ವೆರಿ ಗುಡ್ ಜಾಬ್ ಆಫ್ ಡೂಯಿಂಗ್ ದ ವಿಧಾನಸೌಧ ಆ್ಯಂಡ್ ಹೀಸ್ ಕಂಪ್ಲೀಟೆಡ್ ಇಟ್ ವೆನ್ ಹೀ ವಾಸ್ ದ ಚೀಫ್ ಮಿನಿಸ್ಟರ್. ಬಟ್ ಹೀ ಅನ್ಲಕ್ಕಿಲಿ ಹೀ ಕುಡ್ ನಾಟ್ ಸಿಟ್ ಇನ್ ದ ಥ್ರೂ ಸೀಟ್ ಆಫ್ ದ ಚೀಫ್ ಮಿನಿಸ್ಟರ್ ಸೀಟ್. ಬಟ್ ವಿಥೌಟ್ ಫೌಂಡೇಶನ್ ಸ್ಟೋನ್ ಕ್ಯಾನ್ ಎನಿಬಡಿ ಕಂಪ್ಲೀಟ್ ವಿಧಾನಸೌಧ ಫಾರ್ ದಟ್ ಮ್ಯಾಟರ್ ಫಾರ್ ಎನಿಥಿಂಗ್? ಸೊ ಕಂಪ್ಲೀಟ್ ಮಾಡಿದವ್ರಿಗೆ ರೆಸ್ಪೆಕ್ಟ್ ಎಷ್ಟು ಕೊಟ್ಟಿದ್ದಾರೋ ಅಷ್ಟು ರೆಸ್ಪೆಕ್ಟ್ ಟು ದ ಫಸ್ಟ್ ಸಿ ಎಮ್ ವಿಧಾನಸೌಧ ಫೌಂಡೇಶನ್ ಸ್ಟೋನ್ ಹಾಕಿದವ್ರಿಗೂ ಕೊಟ್ಟಿಲ್ಲ. ಯಾರಾದರೂ ಸೆಕೆಂಡ್ ಪ್ರೈಸ್ ಕೊಡ್ತಾರ, ಫಸ್ಟ್ ಪ್ರೈಸ್ ಇಲ್ಲದೆ. ಸೊ ವಿಥೌಟ್ ಅ ಪ್ಲ್ಯಾಂಟ್ ಮರ ಅದರಂತೆ ಅದು ಬೆಳೆಯಲ್ಲ, ಬೀಜ ಹಾಕಿದ್ರೇ ಅದು ಮರ ಬೆಳೆಯೋದು. ಸೊ ಅವ್ರು ಬೀಜ ಹಾಕಿ ಎಲ್ಲ ಮಾಡಿ ಎಲ್ಲಿ ಜಾಗ ಎಲ್ಲ ಹುಡುಕಿ ಅಂಥವ್ರಿಗೂ ಇನ್ನೂ ವಿಧಾನಸೌಧದಲ್ಲಿ ಜಾಗ ಯಾಕೆ ಕೊಡಲಿಲ್ಲ? ವೈ ಯು ಹ್ಯಾವ್ ನಾಟ್ ಡನ್ ಅ ಸ್ಟ್ಯಾಚ್ಯೂ ಫ್ರಮ್ ದ ಪಾಸ್ಟ್ 1947 ಟಿಲ್ ನೌ? ಈಗ ಬರೋ 13th ಜುಲೈಗೆ ಇಟ್ ವಿಲ್ ಬಿ 65 ಇಯರ್ಸ್ ಸಿನ್ಸ್ ಆಲ್ ದ ಮಿನಿಸ್ಟರ್ಸ್ ಸೋ ಫಾರ್ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಅಸೆಂಬ್ಲಿ ಎಮ್ ಎಲ್ ಎಸ್ ಎಲ್ಲರೂ ಕೌನ್ಸಿಲ್ ಎವ್ರಿಬಡಿ ಆರ್ ಸಿಟ್ಟಿಂಗ್ ಆ್ಯಂಡ್ ಎಂಜಾಯಿಂಗ್. ವೈ ನಾಟ್ ಒನ್ಸ್ ಯು ಪೀಪಲ್ ಹ್ಯಾವ್ ಥಾಟ್ ಆಫ್ ಡೂಯಿಂಗ್ ಸಮಥಿಂಗ್ ಫಾರ್ ಹಿಮ್ ಆಲ್ಸೋ? ಇಡೀ ಕರ್ನಾಟಕದಲ್ಲಿ ಅವ್ರಿಗೇನು ಇಲ್ಲ ಅಂತ ನಾನು ಫೇಸ್ಬುಕ್ ಗೂಗಲಲ್ಲಿ ಹಾಕಿದಾಗ ಎನಿಥಿಂಗ್ ರಿಲೇಟ್ ದರ್ ಇಸ್ ನಥಿಂಗ್ ಮಚ್ ವಾಟ್ ಗೌರ್ಮೆಂಟ್ ಹೆಸ್ ಡನ್ ಫ್ರಮ್ ದ ಇಯರ್ಸ್. ಆ್ಯಂಡ್ ಹಿ ವಾಸ್ ಅ ಫ್ರೀಡಮ್ ಫೈಟರ್. 2 ಇಯರ್ಸ್ ಹಿ ಸ್ಪೆಂಟ್ ಹಿಸ್ ಲೈಫ್ ಇನ್ ಜೈಲ್. ಆ್ಯಂಡ್ ಮೆನಿ ತುಂಬ ಜನಕ್ಕೆ ಗೊತ್ತಿಲ್ಲ, ಹಿ ವಾಸ್ ಗುಡ್ ಫಿಸಿಕಲಿ ಎವ್ರಿಥಿಂಗ್, ಬಟ್ ಆ್ಯಸ್ ಹಿ ಕೇಮ್ ಇನ್ ಟು ದೋಸ್ ಪಾಲಿಟಿಕ್ಸ್ ಅನ್ನೋ ಒನ್ ಲೆಫ್ಟ್ ಇಯರ್ ಹಿ ವಾಸ್ ಇಟ್ ಬಿಕೇಮ್ ಡೆಫ್. ದಟ್ ಈಸ್ ಬಿಕಾಸ್ ಆಫ್ ದ ಬ್ರಿಟಿಷ್, ದ ವೇ ದೇ ಅಪ್ರೋಚ್ಡ್ ಇನ್, ದ ವೇ ದೇ ಟ್ರೀಟೆಡ್ ಇಮ್ ಇನ್ ದ ಜೈಲ್. ಬಿಕಾಸ್ ಆಫ್ ದಟ್ ಹೀ ಕುಡಂಟ್ ಹಿಯರ್ ಇನ್ 1 ಇಯರ್. ಸೊ ಇಷ್ಟು ಒಳ್ಳೆ ಕೆಲಸ ಮಾಡಿ ಇಷ್ಟು ಕಷ್ಟಪಟ್ಟದವ್ರ ದೇಶಕ್ಕೆ ವೈ ದೇರ್ ಇಸ್ ನಥಿಂಗ್ ಫಾರ್ ಹಿಮ್? ಒಂದು ನನಗೆ ಅನ್ನಿಸ್ತು ಐ ಶುಡ್ ಡೂ ಸಮಥಿಂಗ್ ಅಂತ. ಸೆಕೆಂಡ್ ಇಂಪಾರ್ಟೆಂಟ್ ವೇರ್ ಐ ಫೆಲ್ಟ್ ದಟ್ ವಾಟ್ ಕೈಂಡ್ ಆಫ್ ಅ ಹ್ಯೂಮನ್ ಬೀಯಿಂಗ್ ಹಿ ವಾಸ್. ಈಗಿನ ಕಾಲದಲ್ಲಿ ನಾವೇನಾದರೂ ಇನಾಗ್ರೇಷನ್ ಮಾಡಿದಾಗ 200 ಜನ ಹೆಸರಿರುತ್ತೆ. ಯಾರು ಕಟ್ಟಿದ್ರು, ಯಾರು ಮಾಡಿದ್ರು, ಏನು ಮಾಡಿದ್ರು ಎಲ್ಲ ಸಹ, ಯಾರು ಇನಾಗ್ರೇಷನ್ಗೆ ಬರ್ತಿದ್ದಾರೆ, ಎಷ್ಟು ಜನ ಬರ್ತಿದ್ದಾರೆ, ಎಷ್ಟು ಜನ ಕ್ಯಾಬಿನೆಟ್ ಮಿನಿಸ್ಟರ್ ಬರ್ತಿದ್ದಾರೆ, ಹೂ ಆಲ್ ಇಸ್ ಇನ್, ಎಷ್ಟು ಜನ. ಸೋ ಫಾರ್ ಐ ಹ್ಯಾವ್ ಸೀನ್ ವಿಧಾನಸೌಧ ಫೌಂಡೇಶನ್ ಸ್ಟೋನ್ ಹಾಕಿದ ಜಾಗದಲ್ಲಿ ವಿಧಾನಸೌಧದಲ್ಲಿ ಕಲ್ಲಿದೆ, ಒಂದು 10 ವರ್ಷ ಆ ಕಲ್ಲು ಸಿಗಲಿಲ್ವಂತೆ, ವಿಧಾನಸೌಧ ಕೆಳಗಡೆ ಎಲ್ಲೋ ಇತ್ತಂತೆ, ಮತ್ತೆ ಹೊರಗಡೆ ತಂದು ಹಾಕಿದೆ. ಅದರಲ್ಲಿ ಬರೀ ಫಸ್ಟ್ ಪಿ ಎಮ್ ಇನಾಗ್ರೇಷನ್ ಅಂತಲೇ ಇದೆ. ಅವ್ರ ಹೆಸರು ಸಹ ಹಾಕ್ಕೊಳ್ಳಿಲ್ಲ. ಹಿ ಡಿಡ್ ನಾಟ್ ವಾಂಟ್ ಟು ಪ್ರಮೋಟ್ ಹಿಮ್ಸೆಲ್ಫ್. ಅಂಥ ಮನುಷ್ಯನಿಗೆ ವೈ ನೋಬಡಿ ಈಸ್ ಥಾಟ್ ಆಫ್ ಡೂಯಿಂಗ್ ಎನಿಥಿಂಗ್ ಫಾರ್ ಯು? ಪ್ಲಸ್ ನಾನು ಯಾರನ್ನೂ ಹಿಂಗೆ ಮಾತಾಡೋ ಕೇಳ್ತಿರೋವಾಗ ಅವ್ರು ನನಗೆ ಹೇಳಿದ್ರು, ವಿಧಾನಸೌಧ ಅಂದರೆ ಕೆಂಗಲ್ ಹನುಮಂತಯ್ಯ, ಚೀಫ್ ಮಿನಿಸ್ಟರ್ ಅಂದರೆ ಕೆಂಗಲ್. ನೋ ವೇರ್ ಎನಿ ಪ್ರೊಜೆಕ್ಷನ್ ಮಚ್ ಇಸ್ ಡನ್ ಆನ್ ಕೆ ಸಿ ರೆಡ್ಡಿ. ವೈ? ವಿ ಹ್ಯಾವ್ 4-5 ಇಂಪಾರ್ಟೆಂಟ್ ಸ್ಟ್ಯಾಚ್ಯೂಸ್ ಇನ್ ವಿಧಾನಸೌಧ. ಅವ್ರ ಬರ್ತ್ಡೇ ಡೆತ್ ಬೇ ಬಂದಾಗ ಕಂಪಲ್ಸರಿ ಪ್ರೋಟೋಕಾಲ್ ಪ್ರಕಾರ ಸಿ ಎಮ್, ಹೂ ಎವರ್ ಇಸ್ ದ ದೆನ್ ಸಿ ಎಮ್, ಹ್ಯಾಸ್ ಟು ಹಾನರ್ ದೆಮ್ ವಿತ್ ಅ ಗಾರ್ಲ್ಯಾಂಡ್. ಆ ಗಾರ್ಲ್ಯಾಂಡ್ ಮಾಡಿದ ನೆಕ್ಸ್ಟ್ ದಿನ ಫಸ್ಟ್ ಪೇಪರಲ್ಲಿ ಬರುತ್ತೆ ಸಿ ಎಮ್ ಅವರು ಇಂಥವ್ರಿಗೆ ಇಂಥ ದಿನ ಇಂಥ ವರ್ಷಕ್ಕೆ ದೇ ಹ್ಯಾವ್ ಡನ್ ದ ಆ್ಯನಿವರ್ಸರಿ ಆರ್ ಸಮಥಿಂಗ್. ಬಟ್ ವೆನ್ ದ ಕೆ ಸಿ ರೆಡ್ಡಿ ಸ್ಟ್ಯಾಚ್ಯೂನೇ ಇಲ್ಲದೆ ಇರೋವಾಗ ವೈ ವಿಲ್ ಎನಿಬಡಿ ಥಿಂಕ್ ಆಫ್ ಡೂಯಿಂಗ್ ಎನಿಥಿಂಗ್? ದೇ ವಾಂಟ್ ಇವನ್ ರಿಮೆಂಬರ್ ಟು ಡೂ. ಬಟ್ ಲಕ್ಕಿಲಿ 2001 ಒನ್ ಆಥರ್ ಬೈ ನೇಮ್ ರವೀಂದ್ರನಾಥ್ ಅನ್ನೋರು ಒಂದು ಬುಕ್ ಬರೆದಿದ್ರು, ಹಿ ವಾಸ್ ಡೂಯಿಂಗ್ ಹಿಸ್ ಪಿ ಎಚ್ ಡಿ. ಆವಾಗ ಎಸ್ ಎಂ ಕೃಷ್ಣ ಅವರು ಒಂದು ಬುಕ್ ರಿಲೀಸ್ ಮಾಡಿದ್ರು. ಆ ರಿಲೀಸ್ ಮಾಡಿದಾಗಲೂ ಹೀ ಈಸ್ ವೆರಿ ಕ್ಲಿಯರ್ಲಿ ಟೋಲ್ಡ್ ಇವನ್ ದೆನ್ ಚೀಫ್ ಮಿನಿಸ್ಟರ್ ಎಸ್ ಎಂ ಕೃಷ್ಣ ವಾಟ್ ವಾಸ್ ದ ರೋಲ್ ಆಫ್ ಕೆ ಸಿ ರೆಡ್ಡಿ.
ಆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ಎಲ್ಲ. ವಾಟ್ ಹೀ ಟೋಲ್ಡ್, ಹೀ ಟೋಲ್ಡ್ ಡೆಫಿನೆಟ್ಲಿ ಹೀ ಹ್ಯಾಸ್ ಡನ್, ಅವ್ರ ಮೇಲೆ ಬಯೋಗ್ರಫಿ ಬರೀಬೇಕು, ಹೀ ಹ್ಯಾಸ್ ಟು ಬಿ ಗಿವನ್ ಅ ಸ್ಪೆಷಲ್ ಪ್ಲೇಸ್ ಅಂತಲೂ ಹೇಳಿದ್ದಾರೆ. ಆಮೇಲೆ 2013 ವಿಧಾನಸೌಧದಲ್ಲಿ ಪಿ ಹೆಚ್ ಡಿ, ಇನ್ನು ಸೇಮ್ ಸ್ಟೂಡೆಂಟು ಪಿ ಹೆಚ್ ಡಿ ಮಾಡ್ತಾರೆ ಅವ್ರ ಮೇಲೆ, ಅದನ್ನು ನಮ್ಮ ಸಿದ್ದರಾಮಯ್ಯ ಅವರು ರಿಲೀಸ್ ಮಾಡಿದರು ಆ ಬುಕ್. ಆ ಬುಕ್ ರಿಲೀಸ್ ಮಾಡಿದಾಗ ಲಾಟ್ ಆಫ್ ಪೀಪಲ್ ಕೇಮ್ ಆ್ಯಂಡ್ ಆಸ್ಕ್ಡ್ ಮೀ ವೈ ನೋಬಡಿ ಇಸ್ ಡನ್ ಎನಿಥಿಂಗ್ ಫಾರ್ ಹಿಮ್, ವೈ ಯು ಪೀಪಲ್ ಡಿಡ್ ನಾಟ್ ಟೇಕ್ ಎನ್ ಇನಿಷಿಯೇಟಿವ್ ಅಂದರೆ, ಐ ಥಾಟ್ ಎನಿವೇ ಸ್ಟ್ಯಾಚ್ಯು ಎಲ್ಲ ಬೇಕಾಗಿಲ್ಲ. ಬಟ್ ಆಫ್ಟರ್ ಕಮಿಂಗ್ ಟು ನೋ ಅಬೌಟ್ ಹಿಮ್, ಆಫ್ಟರ್ ಐ ನೋ ಟೋಲ್ಡ್, ವಿ ಹ್ಯಾವ್ ಟು ಪೇ ರೆಸ್ಪೆಕ್ಟ್, ದ ಕರ್ನಾಟಕ ಸ್ಟೇಟ್ ಹ್ಯಾಸ್ ಟು ಪೇ ರೆಸ್ಪೆಕ್ಟ್, ದ ಹೋಲ್ ಇಂಡಿಯಾ ಹ್ಯಾಸ್ ಟು ಪೇ ರೆಸ್ಪೆಕ್ಟ್. ದೆನ್ ಐ ಸ್ಟಡೀಡ್ ಅಬೌಟ್ ಹಿಮ್ ವಾಟ್ ಆಲ್ ಹಿ ಡಿಡ್ ಅಂದಾಗ ದೆನ್ ಐ ರಿಯಲಿ ಫೆಲ್ಟ್ ಬ್ಯಾಡ್ ದಟ್ ವೈ ನನ್ ಆಫ್ ದೆಮ್ ಹ್ಯಾವ್ ಡನ್ ಸೋ ಫಾರ್. ಬಟ್ ಎನಿವೇ ಆಲ್ವೇಸ್ ಥಿಂಗ್ಸ್ ಹ್ಯಾಪನ್ ವೆನ್ ದ ರೈಟ್ ಟೈಮ್ ಕಮ್ಸ್. ಥರ್ಡ್ ಪಾಯಿಂಟ್ ಏನಂದರೆ, ನಾನು ಕೇಳ್ಪಡ್ದಂಗೆ 1951 ಅವ್ರು ಇನ್ನೂ ಟೈಮ್ ಸಿ ಎಮ್ ಇದ್ದಾಗಲೇ, ಇನ್ನೂ ಟೈಮ್ ಇದ್ದಾಗ ಅವ್ರ ಮೆಂಬರ್ಸ್ ಒಳಗಡೆನೆ ವಿತ್ ಇನ್ ದಿ ಅಸೆಂಬ್ಲಿ ದೇ ಹ್ಯಾವ್ ಎನ್ ಎಲೆಕ್ಷನ್ಸ್. ಆ ಎಲೆಕ್ಷನ್ಸಲ್ಲಿ 64 ಮೆಂಬರ್ಸ್ ವಿಲ್ ಬಿ ಪ್ರೆಸೆಂಟ್. 64 ಮೆಂಬರ್ಸಲ್ಲಿ 34 ಮೆಂಬರ್ಸ್ ವೋಟ್ ಫಾರ್ ಹಿಮ್ ಟೆಲಿಂಗ್ ದಟ್ ಹೀ ಶುಡ್ ಕಂಟಿನ್ಯೂ ದ ಸಿ ಎಮ್ ಪೋಸ್ಟ್ ಅಂತ. ಬಟ್ ಕೆ ಸಿ ರೆಡ್ಡಿ ಅವರು 4 ಜನ ಹೆಚ್ಚಿಗೆ ವೋಟ್ ಪಡೆದಿದ್ರೇನು ಸಹ ಅವರು 1 ಆದಮೇಲೆ ಅವ್ರ ಪೋಸ್ಟ್ಗೆ ರಿಸೈನ್ ಮಾಡ್ತಾರೆ. ಸೊ 2 ಇನ್ನೂ ಎಲೆಕ್ಷನ್ಸ್ ಇರೋಕ್ಕೆ ಮೊದಲೇ ಅವ್ರು ರಿಸೈನ್ ಮಾಡ್ತಾರೆ. ಆ ರಿಸೈನ್ ಮಾಡಿದಾಗ ನೆಹರು ಅವ್ರನ್ನ ಇಮಿಡಿಯೇಟಾಗಿ ರಾಜ್ಯಸಭಾ ಮೆಂಬರ್ ಮಾಡ್ಕೋತಾರೆ. 2 ಹಿ ಡಸ್ ದ ರಾಜ್ಯಸಭಾ ಮೆಂಬರ್. ಮತ್ತೆ ಲೋಕಲ್ ಎಲೆಕ್ಷನ್ಸ್ ಆದಾಗ ಅಗೇನ್ ದೇ ಲಾಸ್ಕ್ ಹಿಮ್ ಟು ಕಂಟೆಸ್ಟ್ ಆಸ್ ಅ ಸಿ ಎಮ್, ಬಟ್ ಹಿಲ್ ಟೆಲ್ ನೋ ಐ ಡೋಂಟ್ ವಾಂಟ್. ದೆನ್ ಹಿಲ್ ಟೇಕ್ ಅಪ್ ದ ಲೋಕಸಭಾ ಕ್ಯಾಬಿನೆಟ್ ಮಿನಿಸ್ಟರ್, ಮಿನಿಸ್ಟ್ರಿ ಫಾರ್ ಇಂಡಸ್ಟ್ರಿ. ಮಿನಿಸ್ಟ್ರಿ ಫಾರ್ ಇಂಡಸ್ಟ್ರಿ ಆದ ಬೆಮ್ಎಲ್, ಹೆಚ್ ಎಮ್ ಟಿ, ಇಂತಹ ಐ ಐ ಟಿ, ಪ್ಲಸ್ ನಮ್ಮ ಇಂಡಿಯಾದಲ್ಲಿ ಐ ಐ ಟಿನೂ ಇಲ್ಲ. ಹೀ ವಾಸ್ ದ ಒನ್ ಹೂ ಇಂಟ್ರೊಡ್ಯೂಸ್ ದ ಟೈಮ್ ಇನ್ ದೋಸ್ ಡೇಸ್. 5-year ಪ್ಲ್ಯಾನ್ ವಾಸ್ ಇಂಟ್ರೊಡ್ಯೂಸ್ಡ್ ಅಂಡರ್ ಗಾಂಧಿ ಕೆ ಸಿ ರೆಡ್ಡಿ ವೆನ್ ಹೀ ವಾಸ್ ದ ಇಂಡಸ್ಟ್ರಿಯಲ್ ಮಿನಿಸ್ಟರ್. 5-year ಪ್ಲ್ಯಾನ್, ಹೈಡ್ರೋ, ಇಂದಿರಾ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ವಾಸ್ ಡನ್ ಫ್ರಮ್. ದೀಸ್ ಆರ್ ದ ಮೇಜರ್ ಥಿಂಗ್ಸ್ ವಿಚ್ ಹೀ ಹಸ್ ಡನ್ ಫಾರ್ ದ ಸ್ಟೇಟ್ ಆ್ಯಂಡ್ ಫಾರ್ ದಿ ಅದರ್ ಪ್ಲೇಸಸ್ ವೆನ್ ಹೀ ವಾಸ್ ದ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್. ಪ್ಲಸ್ ಹೌಸಿಂಗ್ ಆ್ಯಂಡ್ ಹೌಸಿಂಗ್ ಮಿನಿಸ್ಟರು ಇದ್ದರು. 1500 houses he built for the poor people. He never thought anybody is rich or poor, nothing he thought. Whoever was the needy, he did most maximum, he has tried hard to do for the local and the rural people and the poor needy people. 1952 to 1962 he becomes a cabinet minister for 10 years, and some of the ministry also, Rajya Sabha also he does. Along with that, aderadu term aadmele governor aagtare. Twice he becomes the governor and whole of the governor of Madhya Pradesh. In the whole history, he is the only one who did not know Hindi and he was the governor of Madhya Pradesh. ಅಂದರೆ ಒಂದು ಟರ್ಮಲ್ಲಿ ಬರಲಿಲ್ಲ ಅಂದ್ರೂ ಮತ್ತೆ ಕಂಟಿನ್ಯೂ ಮಾಡಿಸಿದ್ದಾರೆ ಅವ್ರನ್ನ ಅಂದರೆ, ವಿ ಶುಡ್ ನೋ ವಾಟ್ ಇಸ್ ದ ಕೆಪಾಸಿಟಿ ಈವನ್ ವಿಥೌಟ್ ನೋಯಿಂಗ್ ದ ಲ್ಯಾಂಗ್ವೇಜ್, ಹೌ ಈಸ್ ಬೀನ್ ವರ್ಕ್ಡ್ ಫಾರ್ ದ ಪೀಪಲ್. ದಟ್ ಈಸ್ ವೈ ಹೀಸ್ ಬೀನ್ ಟ್ವೈಸ್ ಬೀನ್ ನಾಮಿನೇಟೆಡ್ ಫಾರ್ ದ ಗವರ್ನರ್ ಪೋಸ್ಟ್. ನನ್ನ 2.5 ಇಂದ ಐ ಆಮ್ ವರ್ಕಿಂಗ್ ಫಾರ್ ಕೆ ಸಿ ರೆಡ್ಡಿ. ಹಿಸ್ ಡಿಬೇಟ್ಸ್ ಇಲ್ಲಿ ಬರೀ ಕರ್ನಾಟಕ ಅಸೆಂಬ್ಲಿ ಅಲ್ಲ, ಈವನ್ ಇನ್ ದ ಕ್ಯಾಬಿನೆಟ್ ಮಿನಿಸ್ಟ್ರಿ ಲೆವೆಲ್ ಆಲ್ಸೋ ಐ ಗೋ ಟು ದ ಪಾರ್ಲಿಮೆಂಟ್ ಎವ್ರಿ ಮಂತ್ 2-3 ಆ್ಯಂಡ್ ಐ ಟೇಕ್ ಔಟ್ ಆಲ್ ಹಿಸ್ ಡಿಬೇಟ್ಸ್ ಆಸ್ ಎ ಕ್ಯಾಬಿನೆಟ್ ಮಿನಿಸ್ಟರ್, ಆಸ್ ಅ ರಾಜ್ಯಸಭಾ ಮೆಂಬರ್. ವಾಟ್ ಆಲ್ ಹ್ಯಾಸ್ ಇ ಡನ್, ಎಷ್ಟೊಂದು ಮಾಡಿದ್ದಾರೆ ಅಂತ ತಿಳ್ಕೊಂಡ ಮೇಲೆ ನಾನು ಇಮಿಡಿಯೇಟಾಗಿ ಐ ಮೆಟ್ ಆಲ್ ದ ಮಿನಿಸ್ಟರ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ. ಯು ನೇಮ್ ದ ಮಿನಿಸ್ಟರ್, ಐ ಹ್ಯಾವ್ ಮೆಟ್ ದೆಮ್. ಐ ಸ್ಟಾರ್ಟ್ ಫ್ರಮ್ ದ ಲೋಕಲ್ ಎಮ್ ಎಲ್ ಎ, ಲೋಕಲ್ ಪೀಪಲ್, ಲೋಕಲ್ ಪೊಲೀಸ್ ಪೀಪಲ್ ಆಲ್ಸೋ ಹ್ಯಾವ್ ಸಪೋರ್ಟೆಡ್ ಮೀ ಅ ಲಾಟ್. ಆ್ಯಂಡ್ ತುಂಬ ಥ್ಯಾಂಕ್ಸ್ ಹೇಳಬೇಕಂದ್ರೆ, ಫಸ್ಟ್ ಐ ಮೆಟ್ ಸಂತೋಷ್ ಹೆಗ್ಡೆ, ದೊರೆಸ್ವಾಮಿ, ಎಂ ವಿ ರಾಜಶೇಖರನ್ ಇಸ್ ಅ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಲೀಡರ್ ಸಂತೋಷ್ ಹೆಗ್ಡೆ. ಆಮೇಲೆ ಜಸ್ಟಿಸ್ ವೆಂಕಟಾಚಲಯ್ಯ, ಜಸ್ಟಿಸ್ ಗೋಪಾಲಗೌಡ, ಪ್ರೆಸೆಂಟ್ ಚೀಫ್ ಜಸ್ಟಿಸ್. ಇಷ್ಟು ಜನನ ಭೇಟೆ ಮಾಡಿದ್ಮೇಲೆ ಅವರೆಲ್ಲ ನನಗೆ, ಇಲ್ಲಮ್ಮ ನೀನು ಸರಿಯಾಗೇ ಮಾಡ್ತಿದ್ದೆ, ವಿ ಆರ್ ಆಲ್ಸೋ ವಿತ್ ಯು. ಹೀ ವಾಸ್ ಸಪೋಸ್ ಟು ಗಿವನ್ ರೆಸ್ಪೆಕ್ಟ್ ಲಾಂಗ್ ಬ್ಯಾಕ್, ಸ್ಟಿಲ್ ನೋ ಬಡಿ ಈಸ್ ಡನ್, ವಿ ಆಲ್ ಆರ್ ದೇರ್ ವಿತ್ ಯು ಅಂತ ಹೇಳಿದ್ಮೇಲೆ ಐ ಟುಕ್ ಅಪ್ ದಿಸ್ ಕಾಸ್, ಬಿಕಾಸ್ ದೇ ಆರ್ ದ ಪರ್ಸನ್ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ದೇ ಆಲ್ ಸಪೋರ್ಟ್. ಹರಿಪ್ರಸಾದ್ ಅವರು ಸಹ ಲೆಟರ್ ಕೊಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ಸಹ ಲೆಟರ್ ಕೊಟ್ಟಿದ್ದಾರೆ. ಇವರೆಲ್ಲ ಲೆಟರ್ನು ನಾನು ಕಾಪಿ ತೆಗೆದು ಸಿ ಎಮ್ ಆಫೀಸ್ಗೆ ತಲುಪಿಸಿದ್ದೀನಿ. ಬಟ್ ನಂಗೆ ಇನ್ನೂ ಏನೂ ರಿಪ್ಲೈ ಬರಲಿಲ್ಲ. ಆವಾಗ ನಾನು ರಾಹುಲ್ ಗಾಂಧಿ ಅವ್ರನ್ನ ಭೇಟೆ ಮಾಡೋಕ್ಕೆ ಅನಂತಪುರ ಅಲ್ಲಿ ಅವ್ರದ್ದು ಮನ್ರೇಗಾ ಇಶ್ಯೂ ಮೇಲೆ ಒಂದು ಸೆಮಿನಾರ್ ಮಾಡ್ತಿದ್ರು, ಒಂದು ಒಕೇಶನ್ ಮಾಡಿದ್ರು. ಐ ವೆಂಟ್ ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರ್ ಟು ಮೀಟ್ ರಾಹುಲ್ ಗಾಂಧಿ ಇನ್ ಅನಂತಪುರ್, ಮೆಟ್ ಹಿಮ್, ಗೇವ್ ಹಿಮ್ ಅ ಮೆಮರ್ಯಾಂಡಮ್ ಆಲ್ಸೋ. ಅಗೇನ್ ಒನ್ ಮಂತ್ ಬ್ಯಾಕ್ ಐ ಮೆಟ್ ಸೋನಿಯಾ ಗಾಂಧಿ ಅವ್ರನ್ನೂ ಭೇಟೆ ಮಾಡಿ ಅವ್ರಿಗೂ ಸಹ ನಾನು ಮೆಮೊರ್ಯಾಂಡಮ್ ಕೊಟ್ಟಿದ್ದೀನಿ.
telling what KC Reddy was, who he was, and he was a very close family friend to the Nehru family also. Nehru matte Indira Gandhiji avribru saha Kasambalige bandu KC Reddy avar manelli ulkotare ondina ashtu preeti vishwasa iddavaru. So much he has done for the state. He was just a freedom fighter. ಇಷ್ಟು ಮಾಡಿದ್ದಾರೆ ಅಂತ ಹೇಳಿ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ, ಜಗದೀಶ್ ಶೆಟ್ಟರ್ ಆಗಲಿ, ಕುಮಾರಸ್ವಾಮಿ ಆಗಲಿ, ಎಚ್ ಡಿ ದೇವೇಗೌಡ, ಯಡಿಯೂರಪ್ಪ ಆಗಲಿ, ವೆಂಕಯ್ಯ ನಾಯ್ಡು ಆಗಲಿ, ಸದಾನಂದ ಗೌಡ ಆಗಲಿ, ರೋಷನ್ ಬೇಗ್ ಆಗಲಿ, ದಿನೇಶ್ ಗುಂಡೂರಾವ್ ಆಗಲಿ, ವಾಲೆ ಮಂಜುನಾಥ್ ಅವರಾಗಲಿ, ಎಲ್ಲರೂ ಇರ್ರೆಸ್ಪೆಕ್ಟಿವ್ ಆಫ್ ದ ಮುನಿಯಪ್ಪ ಆಗಲಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ, ಹ್ಯಾವ್ ಸಪೋರ್ಟೆಡ್ ಆ್ಯಂಡ್ ಎವ್ರಿ ಬಡಿ ಆರ್ ಟೆಲಿಂಗ್ ಚೇರ್ಮೆನ್ಸ್, ಡೈರೆಕ್ಟರ್ಸ್, ಹೂಮ್ ಎವರ್ ಐ ಹ್ಯಾವ್ ನೋನ್ ಫ್ರಮ್ ದ ಪಾರ್ಟಿ ಆ್ಯಂಡ್ ಆಲ್ ಡಿಫ್ರೆಂಟ್ ವೇರಿಯಸ್ ಅದರ್ ಪೋಸ್ಟ್, ಎವ್ರಿ ಬಡಿ ಹ್ಯಾಸ್ ಟೋಲ್ಡ್ ಯೆಸ್ ವಿ ಶುಡ್ ಡೂ ಸಮಥಿಂಗ್ ಫಾರ್ ಹಿಮ್. ಇಟ್ಸ್ ಅಟ್ ಲೀಸ್ಟ್ ಐ ಹವ್ ಆಲ್ರೆಡಿ ಇನ್ಫಾರ್ಮ್ಡ್ ಆ್ಯಂಡ್ ಪಾಸ್ಡ್ ಆನ್ ದ ಮೆಸೇಜ್ ಟು ಎವ್ರಿ ಬಡಿ. 13th July 1951 ವಿಧಾನ ಸೌಧ ಫೌಂಡೇಶನ್ ಸ್ಟೋನ್ ಹಾಕಿದ ದಿನ, ಕೆ ಸಿ ರೆಡ್ಡಿ ಅವರು ಮತ್ತು ನೆಹರು ಅವರು ಹಾಕಿದ ದಿನ. ಈ ಬರ ಇನ್ನೊಂದು 3 ದಿನ ಇದೆ. ಈಗ ಬರ 2016 July 13th ಅವತ್ತಿನ ದಿನ ಇಷ್ಟು ಜನ ಮಿನಿಸ್ಟರ್ಸು, ಎಮ್ ಎಲ್ ಎಸ್ ಎಲ್ಲರೂ ವಿಧಾನಸೌಧದಲ್ಲಿ ಕೂತಿದ್ದೀರಾ. ಯು ಆಲ್ ಆರ್ ಎಂಜಾಯಿಂಗ್ ಯರ್ ಪೊಸಿಷನ್ಸ್, ಯು ಆಲ್ ಆರ್ ಡೂಯಿಂಗ್ ಯುವರ್ ಡ್ಯೂಟಿ ಫಾರ್ ದ ಪೀಪಲ್. ನೌ ಅಟ್ ಲೀಸ್ಟ್ ಪೇ ದ ರೆಸ್ಪೆಕ್ಟ್ ಟು ಕೆ ಸಿ ರೆಡ್ಡಿ. ಅವತ್ತಿನ ದಿನ ಅಸೆಂಬ್ಲಿಯಲ್ಲಿ, ಸೆಷನ್ನಲ್ಲಿ ಯಾರಾದರೂ ಇಶ್ಯೂ ರೇಸ್ ಮಾಡಿ ಪ್ಲೀಸ್ ಗಿವ್ ರೆಸ್ಪೆಕ್ಟ್ ಟು ಹಿಮ್ ಆನ್ ದ ಸೇಮ್ ಡೇ ಅನೌನ್ಸ್ ದಟ್ ಎಸ್, ಕೆ ಸಿ ರೆಡ್ಡಿ ಆಲ್ಸೋ ಡಿಸರ್ವ್ಸ್ ಟು ಬಿ ಟು ಹ್ಯಾವ್ ಅ ಸ್ಟ್ಯಾಚ್ಯೂ ಇನ್ ವಿಧಾನಸೌಧ ಅಂತ ಹೇಳಿ. ಅವ್ರ ಸ್ಟ್ಯಾಚ್ಯೂ ವಿಧಾನಸೌಧ, ಮತ್ತು ಅವ್ರ ಫೋಟೋ ಅಸೆಂಬ್ಲಿಯಲ್ಲೂ, ಅವ್ರ ಫೋಟೋ ಇಲ್ಲ ಅಸೆಂಬ್ಲಿಯಲ್ಲೂ ಅವ್ರ ಫೋಟೋ ಹಾಕಲಿ ಅಂತ ಎಲ್ಲರನ್ನ ಮನವಿ ಮಾಡ್ಕೋತೀವಿ. ಐ ರಿಕ್ವೆಸ್ಟಿಂಗ್ ದ ಗವರ್ನ್ಮೆಂಟ್, ದ ಗವರ್ನರ್, ದ ಗವರ್ನ್ಮೆಂಟ್ ಆಫ್ ಇಂಡಿಯಾ, ಎವ್ರಿಬಡಿ ಟು ಕೋಆರ್ಡಿನೇಟ್ ಆ್ಯಂಡ್ ಕಮ್ ಔಟ್ ವಿತ್ ಅ ಸೊಲ್ಯೂಷನ್ ಫಾರ್ 13th ಟು ಡೂ ಸಮಥಿಂಗ್ ಫಾರ್ ಕೆ ಸಿ ರೆಡ್ಡಿ. ಹಾಸ್ಪಿಟಲ್, ಕಾಲೇಜ್, ಬಸ್ ಸ್ಟಾಪ್, ಏನೂ ಇಲ್ಲ ಅವ್ರ ಹೆಸರಲ್ಲಿ. ಫಸ್ಟ್ ಪ್ಲೀಸ್, ಫಸ್ಟ್ ಅವ್ರ ವಿಧಾನಸೌಧದಲ್ಲಿ ಇಷ್ಟು ಜನ ಕೂತಿ ಅದು ವರ್ಕ್ ಇಸ್ ಗಾಡ್ ಅಂತ ಹೇಳಿದ ಜಾಗದಲ್ಲಿ, ಅವ್ರು ಹಾಕಿದ ಫೌಂಡೇಶನ್ ಸ್ಟೋನ್ ಜಾಗದಲ್ಲಿ ಅವ್ರಿಗೂ ಜಾಗ ಕೊಡಿ, ಕೊಟ್ಟು ಅವ್ರಿಗೆ ರೆಸ್ಪೆಕ್ಟ್ ಮಾಡಿ ಅಂತ ಹೇಳಿ ಬೇಡ್ಕೋತಿದ್ದೀನಿ. ಐ ವಸಂತ ಕವಿತಾ ಶ್ರೀಕರ್ ಕೆ ಸಿ ರೆಡ್ಡಿ, ಗ್ರ್ಯಾಂಡ್ ಡಾಟರ್ ಇನ್ ಲಾ ಆಫ್ ಕೆ ಸಿ ರೆಡ್ಡಿ, ದ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. And I'm running a small NGO in KC Reddy Sarojamma Welfare Foundation, where I do small NGO social activities for the needy people and for the poor people.